ತಂತ್ರಜ್ಞಾನವನ್ನು ಬಳಸಿಕೊಂಡು ಕೇವಲ 5 ನಿಮಿಷದಲ್ಲಿ ಎಕರೆ ಬೆಳೆಗೆ ಕೀಟನಾಶಕವನ್ನು ಸಿಂಪಡಣೆ ಮಾಡಬಹುದಾಗಿದೆ. ಕೆಲಸಗಾರರ ಕೊರತೆ, ಸಮಯ ಉಳಿತಾಯ ಮತ್ತು ರೈತರು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಡ್ರೋನ್ ತಂತ್ರಜ್ಞಾನದ ಮೂಲಕ ಔಷಧಿ ಸಿಂಪಡಣೆ ಮಾಡಬಹುದಾಗಿದೆ. ವಿವಿಧ ಬೆಳೆಗೆ ಕ್ರಿಮಿನಾಶಕ ಸಿಂಪಡಣೆ ಮಾಡಲು ಬೆನ್ನ ಹಿಂದೆ ಕೀಟನಾಶಕ ಯಂತ್ರ ಬಳಕೆ ಮಾಡುತ್ತಾರೆ. 1 ಎಕರೆ ಸಿಂಪಡಣೆ ಮಾಡಲು 2-3 ಗಂಟೆ ಸಮಯ ಪಡೆಯುವ ಜೊತೆಗೆ ಕೀಟನಾಶಕ ಸಿಂಪಡಣೆ ಮಾಡುವ ವ್ಯಕ್ತಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಡ್ರೋನ್ ಸಿಂಪಡಣೆ ಯಂತ್ರ ಬಳಕೆ ಮಾಡಿದರೆ 2.5 ಎಕರೆ ಸಿಂಪಡಣೆ ಮಾಡಬಹುದು. ಇದರಿಂದ ಕೀಟನಾಶಕ, ನೀರು, ಸಮಯ ಉಳಿತಾಯ ಅಲ್ಲದೆ ಕಾರ್ಮಿಕರ ಕೊರತೆ ನೀಗಲಿದೆ. ಎತ್ತರದ ಬೆಳೆಗಳಾದ ಅಡಿಕೆ, ತೆಂಗುಗಳಿಗೆ ರೈತರು ಕೆಳಗೆ ನಿಂತು ಔಷಧಿ ಸಿಂಪಡಣೆ ಮಾಡುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಡ್ರೋನ್ ಸಹಕಾರಿ. ಇತರ ಬೆಳೆಗಳು ಕಾಲಿನಿಗೆ ಸಿಲುಕಿ ಹಾಳಾಗುತ್ತವೆ. ಡ್ರೋನ್ ಮೂಲಕ ಸಿಂಪಡಿಸುವುದರಿಂದ ಈ ಹಾನಿ ತಪ್ಪುತ್ತದೆ. ದ್ರಾಕ್ಷಿ ಹೊರತುಪಡಿಸಿ ಎಲ್ಲ ಬೆಳೆಗಳಿಗೂ ಡ್ರೋನ್ನಲ್ಲಿ ಔಷಧಿ ಸಿಂಪಡಿಸಬಹುದು ಎನ್ನುತ್ತಾರೆ ಕೃಷಿ ತಜ್ಞರು. ಬಟ್ ಇದರ ಉಪಯೋಗ ಏನಂದ್ರೆ, ಇತ್ತ ಕಾಲದಲ್ಲಿ ಲೇಬರ್ ಸಿಗಲ್ಲ. ಬಟ್ ರೈತರಿಗೆ ಅತ್ಯುತ್ತಮವಾದ ಒಂದು ಸ್ಪ್ರೇ ಮಾಡ್ಬೋದು. ಇದರಲ್ಲಿ ನಾವು ಏನದ ಒಂದು ಫಂಗಿಸೈಡು, ಇನ್ಸೆಕ್ಟಿಸೈಡು ಮತ್ತು ಈಗ ಮಾಮೂಲಿ ಫರ್ಟಿಲೈಸರ್ ಸ್ಪ್ರೇ ಇರ್ತವೆ, ಪೋಲಿಯೋ ಸ್ಪ್ರೇ, ಅದನ್ನು ಸ್ಪ್ರೇ ಮಾಡ್ಬೋದು. ಆ್ಯಕ್ಚುಲಿ ಅವರು ಈಗ ಹೇಳ್ದಂಗೆ ಏನಂದರೆ, 1 ಎಕರೆ ಏನಂದರೆ 7 ಮೀಟ್ರಲ್ಲಿ ಅಂದರೆ 10 ಲೀಟ್ರಲ್ಲಿ ಇದನ್ನು ಸ್ಪ್ರೇ ಮಾಡ್ಬೋದು, 10 ಲೀಟ್ರ್ ಸ್ಪ್ರೇ ಮಾಡ್ಬೋದು. ಆ ಥರ ಇದೆ. ಬಟ್ ಇದು ಎಲ್ಲ ಲೇಬರು ಎಕ್ಸ್ಪೆನ್ಸಿವ್ ಕಡಿಮೆ ಆಗ್ತೈತಿ ಮತ್ತು ನಾವು ಇದು ಕೆಮಿಕಲ್ದು ಒಂದು ಕಡಿಮೆ ಆಗ್ತೈತಿ. ಬಟ್ ಒಳ್ಳೆ ರೀತಿಯ ಸ್ಪ್ರೇ ಮಾಡ್ಬೋದು ಇದರಿಂದ ನಾವು. ಸರ್, ಇದೇನಂದರೆ ಈಗ ಮ್ಯಾನ್ಯುವಲ್ ಹೊಡೆದ್ರಿಂದ ನಾವೇನಂದರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾ ವೇಸ್ಟ್ ಆಗ್ತತಿ. ಇದರಿಂದ ಕೆಮಿಕಲ್ ವೇಸ್ಟ್ ಆಗಲ್ಲ, ಯೂಸ್ ಆಗ್ತತಿ. ಯಾಕಂದರೆ ಇದು ಒಂಥರ ಇಬ್ಬನಿ ಟೈಪ್ ಫಾಗರ್ ಟೈಪ್ಗಳಿಂದ ಎಲ್ಲ ಕ್ರಾಪ್ಗೆ ಒಂಥರ ಇನ್ಫರ್ಮ್ಡಿಸೈಸ್ ಕೆಮಿಕಲ್ ಹೋಗ್ತದೆ. ಅದರಿಂದ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಮ್ಮ ಇದು. ಹಾಂ, ಈಗ ಆ್ಯಕ್ಚುಲಿ ಏನಂದರೆ ನಾವು ಈಗ ತೆಂಗು ಮಾಮೂಲಿ ಇದು ಪ್ಲ್ಯಾಂಟೇಷನ್ ಕ್ರಾಪ್ಗೆ ಏನಂದರೆ ನಾವು ಜಾಸ್ತಿ ಕೆಮಿಕಲ್ ಹೊಡೆಯೋಕ್ಕಲ್ಲ ಮೇಲಿಂದ. ಈ ಡ್ರೋನಿಂದ ಮೇಲ್ಗಡೆ ಹೋಗೋದ್ರಿಂದ ಇಚ್ಚಿತ್ತಾಗ ಎಲೆ ಚುಕ್ಕೆ ರೋಗ ಜಾಸ್ತಿ ಬಾಧೆ ಇದೆ ಇದು ಈಗ ಅರ್ಕನಟ್ಟಲ್ಲಿ. ಈ ಡ್ರೋನ್ ಹೊಡೆಯಿಂದ ಎಲ್ಲ ತರೋಲಿ ಎಲ್ಲ ಸ್ಪ್ರೇ ಮಾಡ್ಬೋದು, ಅದು ಅನುಕೂಲವಾಗಿದೆ ಅಂತ ನಾನು ಹೇಳ್ಬೋದು. ಡ್ರೋನ್ ಬಳಕೆಯಿಂದ ಲಾಭದಾಯಕ ಕೃಷಿ ನಡೆಸಲು ಸಾಧ್ಯವಾಗುವ ಜೊತೆಗೆ ಕಡಿಮೆ ನೀರಿನ ಬಳಕೆ ಹಾಗೂ ದಿನಕ್ಕೆ 40 ಎಕರೆ ಬೆಳೆಗೆ ಕೀಟನಾಶಕ ಸಿಂಪಡಿಸಬಹುದು. ಅಂದಾಜು 5 ಕಿಲೋಮೀಟರ್ ದೂರ ಹಾಗೂ 100 ಅಡಿ ಎತ್ತರದಲ್ಲಿ ಹಾರಲು ಡ್ರೋನ್ ಸಹಕಾರಿಯಾಗಿದ್ದು, ರೈತರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಸೇವೆ ಒದಗಿಸಲಾಗುತ್ತಿದೆ. ಬಂದ್ಬಿಟ್ಟು ಹೆಕ್ಸಾಕಾಪ್ಟರ್ ಅಂತೇಳಿ ಡ್ರೋನು. 6 ರೆಕ್ಕೆ ಇರೋದಕ್ಕೆ ಇದಕ್ಕೆ ಹೆಕ್ಸಾಕಾಪ್ಟರ್ ಅಂತಾರೆ ಸರ್. ಇದು ಬಂದ್ಬಿಟ್ಟು ಟ್ಯಾಂಕ್ ಸರ್. ಇದು ಟ್ಯಾಂಕು, ಇದು 10 ಲೀಟರ್ ಟ್ಯಾಂಕ್ ಸರ್. ಒಮ್ಮೆ ಫಿಲ್ ಮಾಡಿದರೆ 1 ಎಕರ್ ಕವರ್ ಮಾಡ್ಬೋದು ಸರ್. ಇದರಲ್ಲಿ ನೀರಿನ ಪ್ರಮಾಣ ಕಡಿಮೆ, ಔಷಧಿ ಪ್ರಮಾಣ ಜಾಸ್ತಿ. ಸಪೋಸ್ ಇವಾಗ ರೈತರು ಏನು ಮಾಡ್ತಾರೆ ಸರ್, 16 ಲೀಟರ್ ಕ್ಯಾನ್ಗೆ 16 ಲೀಟರ್ ಕ್ಯಾನ್ಗೆ 40% ಲಿಕ್ವಿಡ್ನ ಹಾಕಿಬಿಟ್ಟು ಸ್ಪ್ರೇ ಮಾಡ್ತಾರೆ ಸರ್. ಇದರಲ್ಲಿ ನಾವೇನು ಮಾಡ್ತೀವಿ ಸರ್ ಅಂದರೆ ಡ್ರೋನ್ ಸ್ಪ್ರೇಯರಿಂದ, ಸೊ 1 ಎಕರೆಗೆ ಸಪೋಸ್ ರೈತರು 1 ಲೀಟರ್ ಯೂಸ್ ಮಾಡಿದರೆ ನಾವು 770 ಅದರ 70% ಔಷಧಿನ ಇದರಲ್ಲಿ ಫಿಲ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀವಿ ಸರ್. 7-8 ಮಿನಿಟ್ಸಲ್ಲಿ ಇದರಲ್ಲಿ 1 ಎಕರ್ ಕವರ್ ಆಗುತ್ತೆ ಸರ್.
ಇದ್ರ ಕಾಸ್ಟ್ ಬಂದ್ಬಿಟ್ಟು 7.5 lakh ಆಗುತ್ತೆ ಸರ್. ಇದು ಇವಾಗ ರೈತರಿಗೆ ಇದು ಕೊಳ್ಳೋಕ್ಕೆ ತುಂಬ ದುಬಾರಿ ಆಗಿರೋ ಕಾರಣದಿಂದ ನಾವೇನು ಮಾಡ್ತಿದ್ದೇವೆ ಸರ್, ಇವಾಗ ಆಲ್ ಓವರ್ ಕರ್ನಾಟಕ ನಾವೇ ಸರ್ವಿಸ್ ಪ್ರೊವೈಡಿಂಗ್ ಮಾಡ್ತಿದ್ದೇವೆ ಸರ್. ಸೌತ್ ಕರ್ನಾಟಕ ಬೆಂಗಳೂರಿಂದ ನಾವು ಸರ್ವಿಸ್ ಕೊಟ್ಟರೆ, ನಾರ್ತ್ ಕರ್ನಾಟಕ ಹುಬ್ಬಳ್ಳಿಯಿಂದ ನಾವು ಟೀಮ್ನ ಆಪ್ರೇಟ್ ಮಾಡ್ತಾಯಿದ್ದೇವೆ ಸರ್. ಗ್ರೌಂಡ್ ಕ್ರಾಪ್ಸ್ ಬಂದುಬಿಟ್ಟು 650 rupees ನಾವು ಚಾರ್ಜ್ ಮಾಡ್ತಿದ್ದೀವಿ. ಈ ಥರ ಟ್ರೀ ಪ್ಲಾಂಟೇಷನ್ ಕ್ರಾಪ್ಗೆ ನಾವು 1500 rupees ಚಾರ್ಜ್ ಮಾಡ್ತಿದ್ದೇವೆ ಸರ್. ಇವಾಗ ಸರ್ ನಿಮಗೇನಾದರೂ ಸರ್ವಿಸ್ ಪ್ರೊವೈಡಿಂಗ್ ಏನಾದರೂ ಬೇಕಾದರೆ 9591 9599 0444 ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ.